ಹಾಯ್ ಫ್ರೆಂಡ್ಸ್ ಕಾನೂನು ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಫ್ಯಾಮಿಲಿ ಲಾ ಟು ಮುಸ್ಲಿಂ ಕಾನೂನಿನ ಅಡಿಯಲ್ಲಿ ಮುಷಾ ಎಂಬ ಶಬ್ದದ ಬಗ್ಗೆ ತಿಳಿದುಕೊಳ್ಳೋಣ ಇದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅನ್ನು ಒತ್ತಿರಿ ಇಲ್ಲಿ ಮುಷಾ ಎಂದರೆ ಒಂದು ಅವಿಭಕ್ತ ಸ್ವತ್ತಿನಲ್ಲಿರುವಂತಹ ವಿಭಜಿತವಾಗಿರದ ಪಾಲಿನಲ್ಲಿರುವ ಒಂದು ಸ್ವತ್ತಾಗಿರುತ್ತದೆ ಇದಕ್ಕೆ ಮುಷಾ ಎಂದು ಕರೆಯುತ್ತಾರೆ ಈ ಮುಷಾ ಅಥವಾ ವಿಭಜನೆಯಾಗಿರದಂತಹ ಒಂದು ಸ್ವತ್ತನ್ನು ಎರಡು ರೀತಿಯಾಗಿ ಕಾಣಬಹುದಾಗಿದೆ ಇಲ್ಲಿ ಮೊದಲನೆಯದಾಗಿ ಯಾಗದಿರುವ ಸ್ವತ್ತಾಗಿದ್ದು ಅಲ್ಲಿ ವಿಭಜನೆಯು ಅಸಾಧ್ಯವಾಗಿರಬಹುದು ಹಾಗೆಯೇ ಎರಡನೆಯದಾಗಿ ವಿಭಜನೆಯಾಗಿರದ ಸ್ವತ್ತಾಗಿದ್ದು ಅದನ್ನು ವಿಭಜಿಸಲು ಸಾಧ್ಯವಾದುದಾಗಿರಬಹುದು ಇವೆರಡು ಮುಷಾ ಒಂದು ಸ್ವತ್ತಿನಲ್ಲಿರುವಂತಹ ಎರಡು ರೀತಿಗಳಾಗಿವೆ ಇದಕ್ಕೆ ಸಂಬಂಧಪಟ್ಟಂತಹ ಷರತ್ತುಗಳನ್ನು ನೋಡುವುದಾದರೆ ಮೊದಲನೇದಾಗಿ ಯಾವುದೇ ಒಂದು ಸ್ವತ್ತು ವಿಭಜನೀಯವಲ್ಲವೆಂದಾಗಿದ್ದರೆ ಅಲ್ಲಿ ಮುಷಾ ಸಿದ್ಧಾಂತವು ಯಾವುದೇ ರೀತಿಯಾಗಿ ಅನ್ವಯ ಆಗುವುದಿಲ್ಲ ಅದೇ ರೀತಿಯಾಗಿ ಎರಡನೇ ಷರತ್ತೇನೆಂದರೆ ಯಾವುದೇ ಒಬ್ಬ ದಾನಿಯು ಮುಸ್ಲಿಂ ಕಾನೂನಿನ ಇತರ ಯಾವುದಾದರೊಂದು ಪರಂಪರೆಯವನಾಗಿದ್ದರೆ ಅಲ್ಲಿ ಈ ಸಿದ್ಧಾಂತವು ಅನ್ವಯ ಆಗುವುದಿಲ್ಲ ಅಂದರೆ ಒಂದೊಮ್ಮೆ ಆ ಸ್ವತ್ತು ವಿಭಜನೀಯ ಅಲ್ಲ ಎಂದಾಗಿದ್ದರೆ ಅಲ್ಲಿ ಇದು ಅನ್ವಯಗೊಳ್ಳುತ್ತದೆ ಆದರೆ ಕೇವಲ ಹನಫಿ ಪರಂಪರೆಯ ಮೇರೆಗೆ ಅಂದರೆ ಒಂದೊಮ್ಮೆ ದಾನಿಯು ಹನಫಿ ಪರಂಪರೆಯವನಾಗಿದ್ದರೆ ಮಾತ್ರ ಅಲ್ಲಿ ಅಂತಹ ದಾನಿಗಳಿಗೆ ಮುಷಾ ನಿಯಮವನ್ನು ಅನ್ವಯಗೊಳಿಸಬಹುದಾಗಿದೆ ಹಾಗೆಯೇ ಯಾವುದೇ ಒಬ್ಬ ದಾನಿಯು ಮುಸ್ಲಿಂ ಕಾನೂನಿನ ಇತರ ಯಾವುದಾದರೊಂದು ಪರಂಪರೆಯವನಾಗಿದ್ದರೆ ಅಲ್ಲಿ ಈ ಸಿದ್ಧಾಂತವು ಅನ್ವಯ ಆಗುವುದಿಲ್ಲ ಮತ್ತು ಈ ದಾನವು ವಿಭಜನೀಯ ಅಲ್ಲದೆ ಅಲ್ಲದು ಅಥವಾ ಸಹ ವಿದ್ಯುಕ್ತವಾದುದೆಂದು ಇಲ್ಲಿ ಪರಿಗಣಿಸಲು ಬರುತ್ತದೆ ಮೂರನೆಯದಾಗಿ ಯಾವುದೇ ಒಂದು ದಾನವು ಮುಷಾ ವಿರುದ್ಧ ಮಾಡಲ್ಪಟ್ಟಿದ್ದರೂ ಸಹ ಆ ದಾನವು ಶೂನ್ಯವಲ್ಲ ಬದಲಾಗಿ ಅದು ಕೇವಲ ಒಂದು ಕ್ರಮಬದ್ಧವಾದುದಲ್ಲ ಎಂದು ಇಲ್ಲಿ ಪರಿಗಣಿಸಲು ಬರುತ್ತದೆ ಅದೇ ರೀತಿಯಾಗಿ ಕೊನೆಯ ಷರತ್ತೇನೆಂದರೆ ಈ ಸಿದ್ಧಾಂತಕ್ಕೆ ಕೆಲವು ಅಪವಾದಗಳನ್ನು ಮನ್ನಿಸಿದೆ ಮತ್ತು ಆ ಅಪವಾದಿಕ ಪ್ರಕರಣಗಳಲ್ಲಿ ಕೆಲವು ದಾನಗಳು ವಿದ್ಯುಕ್ತವಾದ ದಾನ ಎಂದು ಪರಿಗಣಿಸಲು ಬರುತ್ತದೆ ಮುಷಾ ಸಿದ್ಧಾಂತದ ಅಪವಾದಗಳು ಈ ಮುಷಾ ಸಿದ್ಧಾಂತದ ಅನ್ವಯಕ್ಕೆ ಇತಿಮಿತಿಗಳು ಇರುತ್ತವೆ ಮತ್ತು ಅದೇ ರೀತಿಯಾಗಿ ಈ ಅನೇಕ ಷರತ್ತುಗಳಿಗೆ ಬಾಧ್ಯವಾಗಿರುತ್ತವೆ ಅದೇ ರೀತಿಯಾಗಿ ಮುಷಾ ಸಿದ್ಧಾಂತದ ಅನ್ವಯದ ಅಪವಾದಗಳು ಈ ಕೆಳಗಿನಂತಿವೆ ಮೊದಲನೆಯದಾಗಿ ಸಹ ವಾರಸುದಾರರಿಗೆ ಮುಷಾ ಇದರ ದಾನವು ಅಪವಾದವಾಗಿದೆ ಅಂದರೆ ಒಂದೊಮ್ಮೆ ಯಾವುದೇ ದಾನಿ ಅಥವಾ ಆದಾತನು ಇವರಿಬ್ಬರೂ ಹಾಗೆ ಎಂದರೆ ಅವರಿಬ್ಬರು ಒಂದೇ ಕಾಲದಲ್ಲಿ ಒಬ್ಬ ವ್ಯಕ್ತಿಯ ಸ್ವತ್ತುಗಳ ವಾರಸು ಪಡೆಯಲು ಹಕ್ಕುದಾರರಾಗಿ ಆಗಿರುತ್ತಾರೆ ಅಂದರೆ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ವಿಭಜನೆ ಇಲ್ಲದೆ ಒಂದು ಸ್ವತ್ತಿನ ದಾನ ಮಾಡಲ್ಪಟ್ಟಿದ್ದರೂ ಸಹ ಅದು ವಿದ್ಯುಕ್ತವಾದುದೆಂದು ಇಲ್ಲಿ ಪರಿಗಣಿಸಲಾಗುತ್ತದೆ ಅದೇ ರೀತಿಯಾಗಿ ಒಂದೊಮ್ಮೆ ಒಬ್ಬ ವ್ಯಕ್ತಿಯು ತನ್ನ ಹಿಂದೆ ಒಬ್ಬ ಮಗ ಅಥವಾ ಮಗಳು ಮತ್ತು ತಾಯಿಯನ್ನು ಬಿಟ್ಟು ಮೃತನಾದರೆ ಅಲ್ಲಿ ಆ ಮಗು ಅಥವಾ ಮಗಳು ಮತ್ತು ತಾಯಿ ಇವರೆಲ್ಲರೂ ಸಹ ವಾರಸುದಾರರಾಗುತ್ತಾರೆ ಮತ್ತು ಅವರೆಲ್ಲರ ಅವರೆಲ್ಲ ಮೃತನ ಸ್ವತ್ತುಗಳು ವಾರಸು ಪಡೆಯಲು ಆತ್ ಅವರು ಹಕ್ಕುಳ್ಳವರಾಗಿರುತ್ತಾರೆ ಅದೇ ರೀತಿಯಾಗಿ ಎರಡನೇದಾಗಿ ಜಮೀನ್ದಾರಿಯೊಳಗಿನ ಒಂದು ಪಾಲಿನ ದಾನ ಇಲ್ಲಿ ಒಬ್ಬ ಜಮೀನ್ದಾರಿ ಅಥವಾ ಒಂದು ತಾಲೂಕಿನ ಒಂದು ಪಾಲನ್ನು ಅದರ ಯಾವುದಾದರೂ ಒಬ್ಬ ಸಹಪಾಲುದಾರನು ದಾನ ಮಾಡಿದರೆ ಅಲ್ಲಿ ಮುಷಾ ಇದರ ಸಿದ್ಧಾಂತವು ಅನ್ವಯ ಆಗುವುದಿಲ್ಲ ಕೇವಲ ಜಮೀನ್ದಾರಿ ಪದ್ಧತಿಯಲ್ಲಿ ಇಬ್ಬರು ಅಥವಾ ಹೆಚ್ಚು ವ್ಯಕ್ತಿಗಳು ಅದರ ಸಹಪಾಲುದಾರರಾಗಿರುತ್ತಾರೆ ಎಂದು ಇಲ್ಲಿ ಸಾಧ್ಯವಾಗುತ್ತಿತ್ತು ಮತ್ತು ಅವರ ನಿರ್ದಿಷ್ಟವಾದಂತಹ ಪಾಲುಗಳು ಸಂಬಂಧದಲ್ಲಿ ಅವರು ಸ್ವಾಮಿಗಳಾಗಿರುತ್ತಾರೆ ಈ ಸಹಸ್ವಾಮಿಗಳೊಳಗೆ ಯಾವುದಾದರೊಬ್ಬನು ಆ ಜಮೀನ್ದಾರಿಯಲ್ಲಿರುವ ತನ್ನ ಸ್ವತ್ತನ್ನು ದಾನ ಮಾಡಿದರೆ ಅಲ್ಲಿ ಅದರ ಭೌತಿಕ ವಿಭಜನೆ ಇಲ್ಲದೆ ಹಾಗೂ ಕಬ್ಜೆಯ ನೈಜ ಪ್ರದಾಯಕತ್ವವಿಲ್ಲದೆಯೂ ಸಹ ಆ ಒಂದು ವಿದ್ಯುಕ್ತವಾದಂತಹ ದಾನ ಎಂದು ಇಲ್ಲಿ ಪರಿಗಣಿಸಲು ಬರುತ್ತದೆ ಅದೇ ರೀತಿಯಾಗಿ ಮೂರನೆಯದಾಗಿ ಭೂಧಾರಕ ಕಂಪನಿಯೊಳಗಿನ ಒಂದು ಪಾಲಿನ ದಾನ ಇಲ್ಲಿ ಯಾವುದೇ ಒಬ್ಬ ದಾತನು ತಾನು ಪಡೆದಿರುವಂತಹ ಯಾವುದೇ ಒಂದು ದಾನವನ್ನು ತೆಗೆದುಕೊಳ್ಳುವ ಕಾಲದಲ್ಲಿ ಯಾವುದೇ ರೀತಿಯಾದಂತಹ ಉಂಟಾಗುವ ಅವ್ಯವಸ್ಥಿತೆಯನ್ನು ತಪ್ಪಿಸುವ ಉದ್ದೇಶದಿಂದ ಈ ಮುಷಾ ಸಿದ್ಧಾಂತವು ಕಾನೂನಿನಿಂದ ನಿರ್ಮಿಸಲ್ಪಟ್ಟಿತ್ತು ಈ ಭೂಧಾರಕ ಕಂಪನಿಗಳಲ್ಲಿ ಅಥವಾ ದೊಡ್ಡ ವ್ಯಾಪಾರಿ ಕಂಪನಿಗಳಲ್ಲಿ ಅವುಗಳ ಸ್ವಾಮಿತ್ವವು ಅನೇಕ ನಿರ್ದಿಷ್ಟವಾದಂತಹ ಪಾಲುಗಳನ್ನು ಹೊಂದಿರುತ್ತವೆ ಆದ್ದರಿಂದ ಯಾವುದೇ ಒಬ್ಬ ವ್ಯಕ್ತಿಯು ತನ್ನ ಒಂದು ಪಾಲನ್ನು ಇತರರ ಪಾಲುಗಳಿಂದ ಪ್ರತ್ಯೇಕಗೊಳಿಸಿ ಅದನ್ನು ದಾನ ಮಾಡುವುದರಿಂದ ಆ ವ್ಯವಸ್ಥಿತ ಮತ್ತು ಅನಾನುಕೂಲತೆಗಳು ಉಂಟಾಗಬಹುದೆಂದು ಹೇಳಲಾಗುತ್ತದೆ ಈ ರೀತಿಯಾದಂತಹ ಯಾವುದೇ ದಾನವು ಮುಷಾ ಸಿದ್ಧಾತ್ವಕ್ಕೆ ಅನ್ವಯ ಆಗುವುದಿಲ್ಲ ಹಾಗೆ ಕೊನೆಯದಾಗಿ ಸ್ಥಿರವಾಗಿರುವಂತಹ ಅಬಾಧಿತ ಸ್ವತ್ತಿನೊಳಗಿನ ಒಂದು ಪಾಲಿನ ದಾನ ಇಲ್ಲಿ ಯಾವುದೇ ಒಂದು ಪೇಟೆಯಾಗಿರಬಹುದು ಅಥವಾ ಯಾವುದೇ ರೀತಿಯಾದಂತಹ ದೊಡ್ಡ ದೊಡ್ಡ ನಗರದಲ್ಲಿರುವಂತಹ ಅಬಾಧಿತ ಭೂ ಸ್ವತ್ತಿನ ವಿಭಜನೆಗೆ ಕಾನೂನು ಅಷ್ಟೊಂದು ಅನುಕೂಲವಾಗುವುದಿಲ್ಲ ಇಲ್ಲಿ ದೊಡ್ಡ ನಗರಗಳಲ್ಲಿ ಮನೆಗಳನ್ನು ಸರಿಯಾದ ಯೋಜನೆಯ ಪ್ರಕಾರ ಕಟ್ಟಲಾಗುತ್ತದೆ ಮತ್ತು ಅವುಗಳ ವಿಭಜನೆ ಮಾಡಲು ತುಂಬ ಸಮಯಗಳನ್ನು ತೆಗೆದುಕೊಳ್ಳಲಾಗುತ್ತದೆ ಅದೇ ರೀತಿಯಾಗಿ ಅದನ್ನು ಪುನಃ ಅದಕ್ಕಾಗಿ ಒಂದು ನಿರಾಶೆ ಮಾಡಬೇಕಾಗಬಹುದು ಆದ್ದರಿಂದ ಅಂತಹ ಸ್ವತ್ತಿನ ಯಾವುದೇ ಒಂದು ಭಾಗವು ದಾನ ಮಾಡಲ್ಪಟ್ಟಿದ್ದರೆ ಅಲ್ಲಿ ಆ ದಾನವು ಪೂರ್ವ ವಿಭಜನೆ ಇಲ್ಲದೆ ಪೂರ್ಣಗೊಂಡಿದೆ ಎಂದು ಇಲ್ಲಿ ಪರಿಗಣಿಸಲು ಬರುತ್ತದೆ ಈ ನಾಲ್ಕು ಅಂಶಗಳು ಮುಷಾ ಸಿದ್ಧಾಂತದ ಅಪವಾದಗಳೆಂದು ಪರಿಗಣಿಸಲಾಗುತ್ತದೆ ಅದೇ ರೀತಿಯಾಗಿ ಅವಿಭಜನೀಯ ಮುಷಾದಲ್ಲಿ ಕೆಲವು ರೀತಿಯ ಸ್ವತ್ತುಗಳು ತಮ್ಮ ಸ್ವರೂಪದಿಂದಲೇ ಅದನ್ನು ಅವಿಭಜನೀಯವಾಗಿರುತ್ತವೆ ಅಂತಹ ಒಂದು ಯಾವುದೇ ಒಂದು ಸ್ವತ್ತು ಇಬ್ಬರು ಅಥವಾ ಇಬ್ಬ ಇಬ್ಬರಕ್ಕಿಂತ ಹೆಚ್ಚಿನ ವ್ಯಕ್ತಿಗಳು ಸಹ ಅದರ ಸ್ವಾಮಿತ್ವಕ್ಕೆ ಒಳಪಟ್ಟಿದರೆ ಅದರ ನಿರ್ದಿಷ್ಟವಾದಂತಹ ಸ್ವತ್ತು ಎಂದು ಇಲ್ಲಿ ಪರಿಭಾಷಿಸಲ್ಪಡುತ್ತದೆ ಹಾಗೆಯೇ ಅದರ ಯಾವುದೇ ಒಂದು ಸ್ವತ್ತಿನ ಯಾವ ನಿರ್ದಿಷ್ಟವಾದಂತಹ ಭಾಗವು ಅವರೊಳಗೆ ಪ್ರತಿಯೊಬ್ಬ ಭಾಗ ಪಾಲಿಗೆ ಬರುವುದೆಂದು ಇಲ್ಲಿ ಯಾವುದೇ ರೀತಿಯಾಗಿ ನಿರ್ಣಯವನ್ನು ಕೈಗೊಳ್ಳಲು ಬರುವುದಿಲ್ಲ ಇಂತ ಯಾವುದೇ ಒಂದು ಸ್ವತ್ತಿನ ಭೌತಿಕ ವಿಭಜನೆಯು ಇಲ್ಲಿ ಅಸಾಧ್ಯವಾಗಿರುತ್ತದೆ ಉದಾಹರಣೆಗೆ ನೋಡುವುದಾದರೆ ಯಾವುದೇ ಒಂದು ಸಾಮೂಹಿಕ ಸ್ನಾನ ಅಥವಾ ಒಂದು ಚಲನಚಿತ್ರ ಗೃಹ ಇವುಗಳು ಇದಕ್ಕೆ ಉದಾಹರಣೆಗಳಾಗಿವೆ ಇವೆಲ್ಲವೂ ಮುಷಾ ಸ್ವತ್ತುಗಳೆಂದು ಇಲ್ಲಿ ಪರಿಗಣಿಸಲಾಗುತ್ತದೆ ಅದೇ ರೀತಿಯಾಗಿ ಒಂದು ನದಿಯ ತಟದಲ್ಲಿ ಯಾವುದೇ ರೀತಿಯಾದಂಥ ಒಂದು ಸಾಮೂಹಿಕ ಸ್ನಾನ ಪ್ರದೇಶವಿದ್ದರೆ ಮತ್ತು ಸ್ನಾನದ ಪ್ರದೇಶವು ಇಬ್ಬರು ಅಥವಾ ಹೆಚ್ಚಿನ ವ್ಯಕ್ತಿಗಳ ಸಹಸ್ವಾಮಿತ್ವಕ್ಕೆ ಇಲ್ಲಿ ಅದು ಒಳಪಟ್ಟಿದ್ದರೆ ಅಲ್ಲಿ ಆ ಸ್ವತ್ತಿನ ಪ್ರತಿಯೊಬ್ಬ ಸ್ವಾಮಿಯು ತನ್ನ ಹಕ್ಕಿನ ಬಗ್ಗೆ ತನಗೆ ಇಷ್ಟ ಬಂದಂತೆ ವರ್ತಿಸಲು ಹಕ್ಕುಳ್ಳವನಾಗಿರುತ್ತಾರೆ ಆದರೆ ಅದರೊಳಗೆ ಯಾವರ ಯಾವುದಾದರೂ ಒಬ್ಬ ಪಾಲುಗಾರನು ತನ್ನ ಪಾಲುಗಳನ್ನು ಪ್ರತ್ಯೇಕಗೊಳಿಸ ಬಯಸಿದರೆ ಅಲ್ಲಿ ಇಡೀ ಸ್ನಾನದ ಪ್ರದೇಶವು ನಿಷ್ಪ್ರಯೋಜಕವಾಗಿರುತ್ತದೆ ಇದೇ ರೀತಿಯಾಗಿ ಒಂದು ಮಾಳಿಗೆಯ ಮೆಟ್ಟಲು ಅನೇಕ ವ್ಯಕ್ತಿಗಳ ಸ್ವಾಮಿತ್ವಕ್ಕೆ ಒಳಪಟ್ಟಿದರೆ ಅಲ್ಲಿ ಯಾರೊಬ್ಬರಾದರೂ ಅದರೊಳಗಿನ ತನ್ನ ಪಾಲನ್ನು ಹಸ್ತಾಂತರಗೊಳಿಸಿದರೆ ಅಲ್ಲಿ ಆ ಇಡೀ ಮೆಟ್ಟಲು ನಿಷ್ಪ್ರಯೋಜಕವಾಗಿರುತ್ತದೆ ಇದು ಇದಕ್ಕೆ ಒಂದು ಉದಾಹರಣೆಯಾಗಿದೆ ಅದೇ ರೀತಿಯಾಗಿ ಮುಸ್ಲಿಂ ಕಾನೂನಿನ ಪ್ರತಿಯೊಂದು ಪರಂಪರೆಯು ಪರಂಪರೆಯ ಪ್ರಕಾರ ಅವಿಭಜನೀಯ ಮುಷಾ ಇದರ ಒಂದು ದಾನವು ಯಾವತ್ತೂ ವಿಭಜನೆ ಇಲ್ಲದಂತಹ ಮತ್ತು ಕಬ್ಜೆಯ ನೈಜ ಪ್ರದಾಯಕತ್ವವಿಲ್ಲದೆ ಅದನ್ನು ಮಾಡಲ್ಪಟ್ಟಿದ್ದರೆ ಅದು ಆ ದಾನವು ವಿದ್ಯುಕ್ತವಾಗಿರುತ್ತದೆ ಅದೇ ರೀತಿಯಾಗಿ ವಿಭಜನೀಯವಾದಂತಹ ಮುಷಾದ ಬಗ್ಗೆ ನೋಡುವುದಾದರೆ ಇಲ್ಲಿ ಯಾವುದೇ ಒಂದು ಸ್ವತ್ವ ಸತ್ವವು ಸಹ ಸ್ವಾಮಿತ್ವಕ್ಕೆ ಒಳಪಟ್ಟಿದ್ದು ಅದರ ವಿಭಜನೆ ಮಾಡಿದರೆ ಅದರ ಮೂಲ ಸ್ವರೂಪಕ್ಕೆ ಯಾವುದೇ ರೀತಿಯಾದಂತಹ ಧಕ್ಕೆ ಉಂಟಾಗಿದ್ದಲ್ಲ ಎಂದು ಗೊತ್ತಾದರೆ ಆ ಸ್ವತ್ತು ವಿಭಜನೀಯ ಮುಷ ಎಂದು ಇಲ್ಲಿ ಕರೆಯಲ್ಪಡುತ್ತದೆ ಉದಾಹರಣೆಗೆ ಸಹ ಸ್ವಾಮಿತ್ವಕ್ಕೆ ಒಳಪಟ್ಟಿರುವಂತಹ ಯಾವುದೇ ರೀತಿಯಾದಂತಹ ಭೂಮಿಯಾಗಿರಲಿ ಮನೆ ಅಥವಾ ತೋಟ ಇವೆಲ್ಲವೂ ವಿಭಜನೀಯವಾಗಿರುವಂತಹ ಮುಷಕ್ಕೆ ಉದಾಹರಣೆಯಾಗಿರುತ್ತವೆ ಇಲ್ಲಿ ಯಾವುದೇ ಒಂದು ಭೂಮಿಯ ಬಗ್ಗೆ ಇಬ್ಬರು ಅಥವಾ ಇಬ್ಬರಕ್ಕಿಂತ ಹೆಚ್ಚು ಅಂದರೆ ಜಂಟಿಯಾಗಿದ್ದರೆ ಅಲ್ಲಿ ಅದನ್ನು ವಿಭಜನೆ ಮಾಡಿ ಮತ್ತು ಬೇರೆ ಬೇರೆ ವ್ಯಕ್ತಿಗಳ ಭಾಗಗಳನ್ನು ಬೇರೆ ಬೇರೆಯಾಗಿ ಗುರುತಿಸುವಂತಹ ಗುರುತಿಸಲು ಸಾಧ್ಯವಾಗಿರುತ್ತದೆ ಅದೇ ರೀತಿಯಾಗಿ ಒಂದು ವಿಭಜನೀಯವಾದಂತಹ ಮುಷಾದಲ್ಲಿ ಆ ಸ್ವತ್ತಿನ ಮೂಲ ಸ್ವರೂಪಕ್ಕೆ ಇಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಯನ್ನುಂಟು ಮಾಡದೆ ಅದನ್ನು ವಿಭಜನೆ ಮಾಡುವ ಸಾಧ್ಯವಿರುತ್ತದೆ ಇಂದಿನ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬೆಲ್ಲೈಕನ್ನನ್ನು ಒತ್ತಿರಿ ಧನ್ಯವಾದಗಳು